ಹೇಳಿ ಅವರೇ ಮಾತಾಡ್ತಾ ಇರೋದು ಪ್ಲೀಸ್ ಅಣ್ಣ ಇವತ್ತು ಸ್ವಲ್ಪ ಆಫೀಸ್ ಬೇಗ ಬಿಟ್ಟೆ ಮನೆಗೆ ಹೋಗೋಣ ಅಂತ ಏನಾಯ್ತು ಗೊತ್ತಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಮುಂದಕ್ಕೆ ನೀನು ಏನು ಹೇಳಬೇಡ ನಾನೇ ಹೇಳ್ತೀನಿ ನೀನು ಆಫೀಸ್ ಬಿಡೋ ಟೈಮ್ ಗೆ ಸೂರ್ಯ ಇನ್ನು ಬೆಳಗ್ತಾ ಇದ್ದ ಆಹಾ ಎಂತ ಒಳ್ಳೆ ಶಕುನ ಅನ್ಕೊಂಡೆ ನೋಡ್ತಾ ನೋಡ್ತಾ ಮೋಡ ಮುಸುಕ್ ಬಿಡ್ತು ಅಯ್ಯೋ ಶಕುನ ಕೆಡ್ತಲ್ಲ ಅನ್ಕೊಂಡೆ ಅಂತ ಒಳ್ಳೆ ಶುಭ ಮುಹೂರ್ತದಲ್ಲಿ ಸಕಲ ಕಲಾವಲ್ಲಭನಾದ ಸುರಸುಂದರಾಂಗ ಕೃಷ್ಣ ನಿನ್ನ ಮುಂದೆ ಪ್ರತ್ಯಕ್ಷ ಆದ ಆಗ ನಿನ್ನ ಪುರಾಣ ಮುಗಿದಿದ್ರೆ ಏನಾಯ್ತು ಅಂತ ನಾನು ಸ್ವಲ್ಪ ಹೇಳಬಹುದಾ ಹ್ಮ್ ಸರಿ ಹೇಳು ಆದ್ರೆ ನಿನ್ನ ಬೋರಿಂಗ್ ಕತೆ ಮಾತ್ರ ಹೇಳಬೇಡ ಈಗ ನಾನು ಎಲ್ಲಿದ್ದೀನಿ ಗೊತ್ತಾ ಗೊತ್ತಿಲ್ಲ ಉತ್ರಳ್ಳಿ ಹತ್ರ ಇದೀನಿ ನನ್ನ ಸ್ಕೂಟರ್ ಬೇರೆ ಕೆಟ್ಟೋಗಿದೆ ಇಲ್ಲೊಂದು ಆಟೋಗೂ ಗತಿ ಇಲ್ಲ ಗೊತ್ತಾ ಓ ಹೌದಾ ಪಾಪ ರೀ ಡಾಕ್ಟ್ರೇ ನಾನು ಸುಳ್ಳು ಹೇಳ್ತಾ ಇಲ್ಲ ಓ ಗಾಡ್ ಮತ್ತೆ ಅದೇನಾ ನಿನ್ನ ಫೇವರೇಟ್ ಸಬ್ಜೆಕ್ಟ್ ಈ ಗಾಡಿ ಬ್ರೇಕ್ ಡೌನ್ ಆಗಿರೋದು ಒಂತರ ಶುಭ ಸೂಚನೆ ಅಂತಾನೆ ಹೇಳ್ತಾ ಇದೀಯ ನೀನು ಮತ್ತೆ ನೀನೇ ಅನ್ಕೊಂಡ್ಲಿ ಅಪ್ಪಂಗೆ ಬೇಜಾರ್ ಮಾಡೋದು ಬೇಡ ಮನೆಗೆ ಬಂದಿರೋ ಗಂಡನ ನೋಡೋಣ ಅಂತ ಹೊರಟೆ ಅಷ್ಟರಲ್ಲಿ ಸ್ಕೂಟರ್ ಕೆಟ್ಟೋಗಿದೆ ಬೇರೆ ಇನ್ನೇನು ಯೋಚನೆ ಮಾಡ್ಲಿ ಬೇಕಾದಷ್ಟು ಇದೆ ಸ್ನೇಹ ನಿನ್ನ ಕಷ್ಟ ಪರಿಹಾರ ಮಾಡೋದಕ್ಕೆ ಆ ಕೃಷ್ಣ ಪರಮಾತ್ಮನೇ ಬರಬೇಕು ಅಂತ ಏನಿಲ್ಲ ಅಲ್ವಾ ನಾನೇ ಬಂದು ನಿನ್ನ ಪಿಕಪ್ ಮಾಡಬಹುದು ತಾನೆ ಬೇಡ ಸಹನ ಇದು ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡೋದಿಕ್ಕೆ ನಾನು ನಿಮಗೆ ಯಾಕೆ ಫೋನ್ ಮಾಡಿದ್ದೀನಿ ಗೊತ್ತಾ ನಾನು ಸ್ವಲ್ಪ ಹೊತ್ತು ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತ ಇದ್ದೀನಿ ಬೇರೆ ಯಾವ ಫೋನ್ ಬಂದು ನನಗೆ ಡಿಸ್ಟರ್ಬ್ ಮಾಡಬಾರದು ಅಂತ ಹೇಳೋದಿಕ್ಕೆ ಫೋನ್ ಮಾಡಿದೆ ಏನೇ ಇದು ಹೊಸ ಆಟ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾ ಇಲ್ಲ ಸಹನ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇದೆ ಬೇಡ ಸ್ನೇಹ ನಿಮ್ಮ ತಂದೆ ಬೇಜಾರ್ ಮಾಡ್ಕೋಬಹುದು ಅಟ್ ಲೀಸ್ಟ್ ಅವರಿಗೆ ಫೋನ್ ಮಾಡಿ ಹೇಳು ನಿಮಗೆ ಈ ತರ ತೊಂದರೆ ಆಗಿದೆ ಅಂತ ಅದೆಲ್ಲ ಆಗೋದಿಲ್ಲ ಸಹನ ಅಪ್ಪಂಗೆ ಫೋನ್ ಮಾಡಿ ಈ ವಿಷಯ ಎಲ್ಲ ಹೇಳಿದ್ರೆ ಹೇಗಾದರೂ ಟ್ರೈ ಮಾಡಿ ಮನೆಗೆ ಬಾ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಮೊಬೈಲ್ ರಿಸೀವ್ ಮಾಡಲಿಲ್ಲ ಅಂದರೆ ಅವರು ನಿನಗೆ ಫೋನ್ ಮಾಡ್ತಾರೆ ಆಗ ನೀನು ಏನಾದರೂ ಹೇಳಿ ಬಚಾವಾಗು ನಿಜವಾಗ್ಲೂ ಈ ಸನ್ನಿವೇಶನ ಅವಾಯ್ಡ್ ಮಾಡೋ ಉದ್ದೇಶ ಖಂಡಿತ ನನಗಿರಲಿಲ್ಲ ಆ ದೇವರೇ ನನ್ನನ್ನು ಈ ಸಂಕಟದಿಂದ ಕಾಪಾಡಿದ್ದಾನೆ ನಾನು ಸ್ವಲ್ಪ ಯೋಚನೆ ಮಾಡೋ ಅವಕಾಶ ಸಿಕ್ಕಿದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸಾನಾ ದಯವಿಟ್ಟು ಹೆಲ್ಪ್ ಮಾಡೆ ಪ್ಲೀಸ್ ಹ್ಮ್ ಓಕೆ ಓಕೆ ನಿಂಗೇನಾದರೂ ಸಹಾಯ ಬೇಕಿದ್ರೆ ನನಗೆ ಫೋನ್ ಮಾಡು ಆಯ್ತಾ ಪ್ರಾಮಿಸ್ ಖಂಡಿತ ಹೇಳ್ತೀನಿ ಸರಿ ಹಾಗಾದರೆ ನಾನು ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಆಯ್ತಾ ಓಕೆ ಬಾಯ್ ಓಕೆ ಬಾಯ್ ಹುಚ್ಚಿ